ಕೇರ್ಪುರಂನಲ್ಲಿ ಬದಲಾಗುತ್ತಾ ರಾಜಕೀಯ ಚಿತ್ರಣ ಕೇರ್ಪುರಂನ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರ ನಂದೀಶ್ ರೆಡ್ಡಿ ನಂದೀಶ್ ರೆಡ್ಡಿ ಕಾಂಗ್ರೆಸ್ಗೆ ಸೇರೋದು ಫಿಕ್ಸ್ ಆಯ್ತಾ ವೀಕ್ಷಕರ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ಕೇರ್ಪುರಂ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಈ ಒಂದು ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಕ್ಕಂತೆ ಕಾಣಿಸ್ತಾ ಇದೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಬೈತಿ ಬಸವರಾಜ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿದ ಮೇಲೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಕಾಂಗ್ರೆಸ್ನ ಲೀಡರು ವಿಧಾನಸಭೆಗೆ ಯಾರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಕುತೂಹಲ ಇತ್ತು ಸಾಕಷ್ಟು ಹೆಸರುಗಳು ಚರ್ಚೆ ಆಗ್ತಾಯಿತ್ತು ವಿಶೇಷವಾಗಿ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಂತಹ ನಂದೀಶ್ ರೆಡ್ಡಿ ಎರಡು ಸಾವಿರದ ಹದಿಮೂರಲ್ಲಿ ಸೋತಿದ್ರು ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿದಾಗ ಇದೇ ಬೈರ್ತಿ ಬಸವರಾಜ್ ವಿರುದ್ಧ ಅದಾದ ನಂತರ ಅವರು ಹದಿನೆಂಟರಲ್ಲೂ ಕೂಡ ಸೋತರು ಈಗ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಬರಿತಿ ಬಸವರಾಜ್ ಬಿ ಜೆ ಪಿಗೆ ಜಾಯ್ನ್ ಆಗಿ ಪಿಯಿಂದ ಗೆದ್ದರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ಎಲೆಕ್ಷನ್ ಬಂದಿದೆ ಯಾರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನಂದೀಶ್ ರೆಡ್ಡಿಯನ್ನು ಈ ಹಿಂದೆ ಕಳೆದ ಆರು ತಿಂಗಳಿಂದಲೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ಕಸರತ್ತುಗಳು ನಡೀತೇ ಇತ್ತು ಆದರೆ ಯಾಕೋ ಏನೋ ಇನ್ನೂ ಕಾಲ ಕೂಡ ಬಂದಿರಲಿಲ್ಲ ಆದರೆ ಈಗ ನಮ್ಮ ಕರ್ನಾಟಕ ಟಿ ವಿಗೆ ಸಿಕ್ಕಂತಹ ಇನ್ಸೈಡ್ ರಿಪೋರ್ಟ್ ಪ್ರಕಾರ ನಂದೀಶ್ ರೆಡ್ಡಿ ಅವರು ಕಾಂಗ್ರೆಸ್ಗೆ ಸೇರ್ತಾರಂತೆ ಕಾಂಗ್ರೆಸ್ಗೆ ಸೇರಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾಯಿದೆ ಸೊ ಸಂಕ್ರಾಂತಿಗೆ ಕಾಂಗ್ರೆಸ್ಗೆ ಬರಬಹುದು ಹೊಸ ಕ್ರಾಂತಿಯನ್ನು ಮಾಡಬಹುದು ನಂದೀಶ್ ರೆಡ್ಡಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಅಲ್ಲಿ ಅವರು ಬಿ ಎಂ ಟಿ ಸಿ ಅಧ್ಯಕ್ಷರಾಗಿದ್ದಾರೆ ಸೊ ಅದಕ್ಕೂ ಕೂಡ ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ಗೆ ಸೇರ್ಪಡೆಯಾಗೋದು ಬಹುತೇಕ ಖಚಿತ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಜೊತೆಗೆ ನಾಲ್ಕು ಜನ ಎಕ್ಸ್ ಕಾರ್ಪೊರೇಟರ್ಗಳು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸಿದ್ಲಿಂಗಯ್ಯ ಎಚ್ ಎ ಎಲ್ ವಾರ್ಡ್ನ ಮಾಜಿ ಕಾರ್ಪೊರೇಟರು ಜೊತೆಗೆ ಪದ್ಮಾವತಿ ಶ್ರೀನಿವಾಸ್ ರಾಮಮೂರ್ತಿ ನಾಗರ ವಾರ್ಡ್ನ ಎಕ್ಸ್ ಕಾರ್ಪೊರೇಟರು ಅವರ ಪತಿ ಕಲ್ಕೆರೆ ಶ್ರೀನಿವಾಸ್ ಅಂತ ಲೋಕಲ್ ಲೀಡ್ರಲ್ಲಿ ಜೊತೆಗೆ ವಿಜಯಾಪುರದ ವಾರ್ಡ್ನ ಎಕ್ಸ್ ಕಾರ್ಪೊರೇಟರ್ ಎಸ್ ರಾಜು ಅದಾದ ನಂತರ ಕೇರ್ಪುರಂ ವಾರ್ಡ್ನ ಎಕ್ಸ್ ಕಾರ್ಪೊರೇಟರ್ ವೀರಣ್ಣ ಇವರೆಲ್ಲರೂ ಕೂಡ ನಂದೀಶ್ ರೆಡ್ಡಿ ಜೊತೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೇಳಿ ಬರ್ತಾ ಇದೆ ಒಂದು ಸುದ್ದಿ ಚರ್ಚೆ ಆಗ್ತಾಯಿದೆ ಸೊ ಯಾವುದೂ ಅಧಿಕೃತ ಆಗಿಲ್ಲ ಯಾವುದೇ ಕ್ಷಣದಲ್ಲಿ ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದು ನಂದೀಶ್ ರೆಡ್ಡಿ ಜೊತೆ ಅನ್ನೋ ಒಂದು ಮಾಹಿತಿ ಲಭ್ಯ ಇದೆ ಯಾಕಂದರೆ ಈ ಹಿಂದೆ ಈಗಾಗಲೇ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳಾಗಿ ಏನು ಕೆಆರ್ಪುರಂಗೆ ಗೋಪಾಲಯ್ಯ ಅರ್ಜಿಯನ್ನು ಹಾಕಿದ್ದಾರೆ ಮಾಜಿ ಎಮ್ ಎಲ್ ಸಿ ಎಂ ನಾರಾಯಣಸ್ವಾಮಿ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ಜೊತೆಗೆ ಮೋಹನ್ ಬಾಬು ಕೂಡ ಕೆ ಪಿ ಸಿಯ ಕ ಪ್ರಧಾನ ಕಾರ್ಯದರ್ಶಿ ಅವರು ಕೂಡ ಅರ್ಜಿಯನ್ನು ಹಾಕಿದ್ದಾರೆ ಸೊ ಇವರೆಲ್ಲ ಅರ್ಜಿ ಹಾಕಿದರೂ ಕೂಡ ಕಾಂಗ್ರೆಸ್ ನಾಯಕರ ಒಂದು ದೃಷ್ಟಿ ನಂದೀಶ್ ರೆಡ್ಡಿ ಕಡೆ ಇದೆ ಯಾಕಂದರೆ ಯಾಕೆಂದರೆ ಈಗಾಗಲೇ ಒಮ್ಮೆ ಎಮ್ ಎಲ್ ಎ ಆಗಿದ್ರು ಎರಡು ಸೋತಿದ್ದರು ಎರಡು ಸಲ ಪಿಯಿಂದಲೇ ಸೊ ಅವರನ್ನು ಕರ್ಕೊಂಬಂದರೆ ಮತ್ತಷ್ಟು ಶಕ್ತಿ ಬರ್ಬೋದು ಕಾಂಗ್ರೆಸ್ಗೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಬೈರ್ತಿ ಬಸವರಾಜ್ ವಿರುದ್ಧ ನಿಂತು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ ವೆಯ್ಟ್ ಮಾಡ ಸಂಕ್ರಾಂತಿವರ್ಗೂ ಇದು ಕರ್ನಾಟಕ ಟಿವಿಗೆ ಸಿಕ್ಕಂಥ ಇನ್ಸೈಡ್ ರಿಪೋರ್ಟ್ ಎಕ್ಸ್ಕ್ಲೂಸಿವ್ ಮಾಹಿತಿ ಸಂಕ್ರಾಂತಿಗೆ ನಂದೀಶ್ ರೆಡ್ಡಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಂತೆ ವೆಯ್ಟ್ ಮಾಡಾ ಸಂಕ್ರಾಂತಿಗೆ ತುಂಬ ದಿನ ಏನು ಬಾಕಿ ಇಲ್ಲ ನಿಮ್ಮ ಪ್ರಕಾರ ಕಾಂಗ್ರೆಸ್ಗೆ ಜಾಯ್ನ್ ಆದರೆ ನಂದೀಶ್ ರೆಡ್ಡಿ ಸ್ಪರ್ಧೆ ಮಾಡಿದ್ರೆ ಕೆ ಆರ್ ಪುರಮಿಂದ ಗೆಲ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು